ಕೆಲವೊಬ್ಬರು ಕೆ ಜಿ ಎಫ್ ಚಾಪ್ಟರ್ ಟೂ ಮತ್ತು ಸಲಾರ್ ಒಂದೇ ದಿನ ರಿಲೀಸ್ ಆಗುತ್ತೆ ಬಿಗ್ ಕ್ಲಾಶ್ ಆಗುತ್ತೆ ಬಾಕ್ಸ್ ಆಫೀಸ್ ಹಂಗಾಗುತ್ತೆ ಹಿಂಗಾಗುತ್ತೆ ಇಂಡಿಯನ್ ಸಿನಿಮಾಸ್ ಬಿಗ್ಗೆಸ್ಟ್ ಕ್ಲಾಶ್ ಎವರ್ ಅಂತ ಇದ್ದಾರೆ ಅವ್ರಿಗೆಲ್ಲ ಒಂದೇ ಒಂದು ಸಣ್ಣ ಮಾತು ಅದೆಲ್ಲ ಸಾಧ್ಯನೇ ಇಲ್ಲ ಬ್ರದರ್ ಓಕೆ ಯಸ್ ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ ಸಡನ್ನಾಗಿ ರಾಕಿ ಹಬ್ಬದ ಪ್ರಯುಕ್ತ ಕೆ ಜಿ ಎಫ್ ಚಾಪ್ಟರ್ ಟೂ ಸಿನಿಮಾದ ರಿಲೀಸ್ ಡೇಟ್ನ ಸಿನಿಮಾ ಟೀಮವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ ಬಟ್ ರಿಲೀಸ್ ಡೇಟ್ ಆಲ್ಮೋಸ್ಟ್ ಪ್ರತಿಯೊಬ್ಬರಿಗೂ ಶಾಕಿಂಗ್ ಆಗಿದೆ ಯಾಕಷ್ಟು ಲೇಟ್ ಮಾಡ್ತಾಯಿದ್ದಾರೆ ಮತ್ತು ಕೆ ಜಿ ಎಫ್ ಚಾಪ್ಟರ್ ಟೂಗೂ ಸಲಾರ್ಗೂ ನಿಜವಾಗ್ಲೂ ಕ್ಲ್ಯಾಶ್ ಆಗುತ್ತಾ ಕ್ಲ್ಯಾಶ್ ಆದರೆ ಏನಾಗುತ್ತೆ ಆ್ಯಂಡ್ ನಿಮ್ಮ ಫೇವ್ರೇಟ್ ಪಾರ್ಟ್ ಪೋಸ್ಟರ್ ಡೌನ್ ಕೂಡ ಮಾಡೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ ಹನ್ನೊಂದು ಸಾವಿರ ಸಬ್ಸ್ಕ್ರೈಬರ್ಸ್ಗೆ ಹತ್ತಿರ ಇದ್ದೀವಿ ಸೊ ವಿಡಿಯೋನ ಕಂಪ್ಲೀಟ್ ಕಂಪ್ಲೀಟಾಗಿ ನೋಡಿ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟ್ಲಿ ವೈ ಸೋ ಲೇಟ್ ಅಷ್ಟೊಂದು ಲೇಟ್ ರಿಲೀಸ್ ಮಾಡ್ತಿರೋದು ಏನಕ್ಕೆ ಮೇಜರ್ ಆನ್ಸರ್ ಅಂದರೆ ಕಲೆಕ್ಷನ್ ಅನ್ಬೋದು ಸಿ ಈಗ ಕೆ ಜಿ ಎಫ್ ಚಾಪ್ಟರ್ ಟು ಒಂದು ಪ್ಯಾನ್ ಇಂಡಿಯನ್ ಸಿನಿಮಾ ಆಗಿರೋದ್ರಿಂದ ಪ್ರೀವಿಯಸ್ಲಿ ಬಂದ ಪ್ಯಾನ್ ಇಂಡಿಯನ್ ಸಿನಿಮಾಗಳ ಮತ್ತು ಮುಂದೆ ಬರುವ ಪ್ಯಾನ್ ಇಂಡಿಯನ್ ಸಿನಿಮಾಗಳ ರೆಕಾರ್ಡ್ಗಳನ್ನು ಬ್ರೇಕ್ ಮಾಡೋದು ತುಂಬಾ ಮ್ಯಾಟರ್ ಆಗುತ್ತೆ ಆ್ಯಂಡ್ ಜನ ಕೂಡ ಕಂಪೇರ್ ಮಾಡೋಕ್ಕೆ ಶುರು ಮಾಡ್ತಾರೆ ಪಕ್ಕ ಫಾರ್ ಶೋರ್ ಕಂಪ್ಯಾರಿಸನ್ಸ್ ಬಂದೇ ಬರುತ್ತೆ ಈ ಪ್ಯಾಂಡಮಿಕ್ ಟೈಮಲ್ಲಿ ಮೂವಿ ರಿಲೀಸ್ ಮಾಡಿದರೆ ಬರೆದು ಕೊಡ್ತೀನಿ ಕಲೆಕ್ಷನ್ ಆಗ್ತಿತ್ತು ನಿಜವಾಗ್ಲೂ ದೊಡ್ಡ ನಂಬರ್ ಕಲೆಕ್ಷನ್ನೇ ಆಗ್ತಿತ್ತು ಬಟ್ ಪ್ರೀವಿಯಸ್ ಸಿನಿಮಾಗಳ ರೆಕಾರ್ಡ್ನ ಬ್ರೇಕ್ ಮಾಡೋ ಲೆವೆಲ್ಗೆ ಕಲೆಕ್ಷನ್ ಆಗ್ತಾ ಇರಲಿಲ್ಲ ದಿಸ್ ಈಸ್ ಫ್ಯಾಕ್ಟ್ ಯಾಕಂದರೆ ಪ್ರೆಸೆಂಟ್ ಸಿನಾರಿಯೋ ಏನಿದೆ ಸಿನಿಮಾ ಇಂಡಸ್ಟ್ರಿ ಮೇಲೆ ತುಂಬ ವರ್ಸ್ಟ್ ಆಗಿದೆ ಇನ್ನೊಂದು ಈ ಪ್ಯಾಂಡಮಿಕ್ ಇರೋದ್ರಿಂದ ಜನ ಥಿಯೇಟರ್ಗೆ ಬಂದು ಸಿನಿಮಾ ನೋಡೋವಷ್ಟು ಇನ್ನೂ ಪ್ರಿಪೇರ್ ಆಗಿಲ್ಲ ಬಿಕಾಸ್ ಆಫ್ ಒ ಟಿ ಟಿ ರಿಲೀಸರ್ಸ್ ಜನ ಥಿಯೇಟರ್ಗೆ ಏನಕ್ಕೆ ಹೋಗಿ ನೋಡೋದು ಮನೆಯಲ್ಲೇ ನೋಡಿದರೆ ಆಯಿತು ಅನ್ನೋ ಡಿಸಿಷನ್ಸ್ಗೆ ಕೂಡ ಬರ್ತಾರೆ ಸೊ ಆಡಿಯನ್ಸ್ ಫಸ್ಟ್ ಎಕನಾಮಿಕಲಿ ಸ್ವಲ್ಪ ಸ್ಟೇಬಲ್ ಆಗಲಿ ಅದಾದಮೇಲೆ ಕೆ ಜಿ ಎಫ್ ಚಾಪ್ಟರ್ ಟೂ ರಿಲೀಸ್ ಆದರೆ ಕಲೆಕ್ಷನ್ ನಂಬರ್ಸ್ ಫಾರ್ ಶೋರ್ ಜಾಸ್ತಿ ಆಗುತ್ತೆ ಸೊ ನನ್ನ ಪ್ರಕಾರ ಇದು ಬೆಸ್ಟ್ ಮೂವ್ ಅಂತ ಹೇಳ್ತೀನಿ ಇನ್ನು ಸಲಾರ್ ಮತ್ತು ಕೆ ಜಿ ಎಫ್ ಚಾಪ್ಟರ್ ಟು ಸಿನಿಮಾದ ಕ್ಲಾಶ್ ಬಗ್ಗೆ ಗುರು ಸ್ವಲ್ಪ ಮಿನಿಮಮ್ ಕಾಮನ್ ಸೆನ್ಸ್ ಹಾಕಿ ಯೋಚನೆ ಮಾಡಿ ಎರಡೂ ಒಂದೇ ಬ್ಯಾನರ್ನ ಸಿನಿಮಾಗಳು ಓಕೆ ಏನಿಲ್ಲ ಅಂದರೂ ಈ ಎರಡು ಸಿನಿಮಾಗಳಿಂದ ಎರಡು ಸಾವಿರ ಕೋಟಿ ಕಲೆಕ್ಷನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಸೊ ಒಂದೇ ದಿನ ರಿಲೀಸ್ ಮಾಡಿ ಫ್ಯಾನ್ಸ್ ಮಧ್ಯೆ ಕನ್ಫ್ಯೂಷನ್ಸ್ ಬಂದು ಈಗಿರೋ ನೆಗೆಟಿವಿಟಿ ಜೊತೆ ಕಲೆಕ್ಷನ್ಸ್ ವಿಚಾರದಲ್ಲಿ ಫ್ಯಾನ್ಸ್ ಮಧ್ಯೆ ಡಿಸ್ಪ್ಯೂಟ್ ಕ್ರಿಯೇಟ್ ಮಾಡೋದು ಯಾವ ಪ್ರೊಡಕ್ಷನ್ ಹೌಸ್ ಕೂಡ ಮಾಡಲ್ಲ ಫಾರ್ ಶೋರ್ ಸಲಾರ್ ಮುಂದೆ ಹೋಗುತ್ತೆ ಕೋವಿಡ್ ಇರೋದರಿಂದ ಯಾವ ಸಿನಿಮಾನೂ ಅನೌನ್ಸ್ ಮಾಡಿದ ರಿಲೀಸ್ ಡೇಟ್ಗೆ ರಿಲೀಸ್ ಆಗ್ತಾ ಇಲ್ಲ ನೆನಪಿರಲಿ ಇನ್ನು ನಿಮ್ಮ ಫೇವ್ರೇಟ್ ಪಾರ್ಟ್ ಪೋಸ್ಟರ್ ಬ್ರೇಕ್ ಡೌನ್ ವಿಚಾರಕ್ಕೆ ಬಂದರೆ ಆಲ್ಮೋಸ್ಟ್ ಕೆ ಜಿ ಎಫ್ ಚಾಪ್ಟರ್ ಟು ಸಿನಿಮಾದ ಕ್ಯಾಸ್ಟನ್ನ ಈ ಪೋಸ್ಟರಲ್ಲಿ ತುಂಬಿಸಿದ್ದಾರೆ ಆ್ಯಸ್ ಯೂಷಲ್ ಕಾನಿ ಸ್ಟುಡಿಯೋಸ್ ಅವರ ಬಗ್ಗೆ ಸ್ಪೆಷಲ್ ಆಗಿ ಹೇಳಬೇಕಾ ಆಲ್ವೇಸ್ ದೇ ಕ್ರಿಯೇಟ್ ವಂಡರ್ಸ್ ಇನ್ ಪೋಸ್ಟರ್ಸ್ ಪೋಸ್ಟರ್ ನೋಡ್ತಿದ್ರೆ ಕೆ ಜಿ ಎಫ್ ಚಾಪ್ಟರ್ ಟೂ ಸಿನಿಮಾದಲ್ಲಿ ಮದರ್ ಸೆಂಟಿಮೆಂಟ್ ಸೀನ್ಸ್ ಇನ್ನೂ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ ಅಂತ ಅನ್ಕೋತೀನಿ ಎಲ್ಲ ದೊಡ್ಡ ದೊಡ್ಡ ಕ್ಯಾರೆಕ್ಟರ್ಸ್ಗಳಿಗಿಂತ ಆ ತಾಯಿ ಮಗನ ಫೋಟೋ ಅಷ್ಟು ದೊಡ್ಡದಾಗಿ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅಂದರೆ ರಾಕಿ ಅವನ ತಾಯಿಯ ಮಾತಿಂದ ಮತ್ತಷ್ಟು ಇನ್ಸ್ಪೈರ್ ಆಗೋದಂತೂ ಕನ್ಫರ್ಮ್ ಇನ್ನು ಚಾಪ್ಟರ್ ಟೂನಲ್ಲಿ ರಾಕಿಯ ಟೀನೇಜ್ ಕ್ಯಾರೆಕ್ಟರ್ನ ತಮಿಳ್ ಆ್ಯಕ್ಟರ್ ಪ್ಲೇ ಮಾಡ್ತಾ ಇದ್ದಾರಾ ಇಲ್ವಾ ಅನ್ನೋ ಕನ್ಫ್ಯೂಷನ್ನ ಇಲ್ಲಿ ಕ್ಲಿಯರ್ ಮಾಡಿದ್ದಾರೆ ಆ್ಯಂಡ್ ಈ ಹೊಸ ಕ್ಯಾರೆಕ್ಟರ್ ಯಾಕೆ ಎಲ್ಲ ಪೋಸ್ಟರಲ್ಲೂ ಸಹ ಕೈ ತೋರಿಸ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಮೋಸ್ಟ್ಲಿ ರಾಕಿಗೆ ಈ ಕ್ಯಾರೆಕ್ಟರ್ ದಾರಿ ತೋರಿಸ್ಬೋದು ಇನ್ನು ವಿಲನ್ಸ್ಗಳಂತೂ ರಾಶಿ ರಾಶಿ ಇದ್ದಾರೆ ಆದರೆ ಇನಾಯತ್ ಖಲೀಲ್ ಮತ್ತು ಆನಂದ್ ಇಂಗಳಿಗೆ ಅವರು ಈ ಪೋಸ್ಟರಲ್ಲಿ ಯಾಕೆ ಮಿಸ್ ಆದರೆ ಗೊತ್ತಿಲ್ಲ ಇನ್ನು ಕೆಳಗಡೆ ಮೈನಿಂಗ್ ಏರಿಯಾಸಿಂದ ಫ್ಯಾಕ್ಟ್ರಿವರೆಗೂ ವರೆಗೂ ಒಂದು ದೊಡ್ಡ ಜರ್ನಿ ಥರನೇ ರೆಡಿ ಮಾಡಿದ್ದಾರೆ ರಾಕಿ ಸಾಮ್ರಾಜ್ಯ ಹೇಗೆ ಒಂದು ಕಾರ್ಪೊರೇಟ್ ಸೆಕ್ಟರ್ ಥರ ಬೆಳೆಯುತ್ತೆ ಅಂತ ತೋರಿಸ್ತಾ ಇದ್ದಾರೆ ಅಂತ ಅನ್ಕೋತೀನಿ ಜೀಪ್ ಟ್ಯಾಂಕರ್ಸ್ ಜೊತೆಗೆ ರಾಕಿಯ ಬೈಕ್ ಮತ್ತೆ ಕಾಣಿಸಿರೋ ಕಾರಣ ಅವರೆಲ್ಲರ ಮಧ್ಯೆ ಯುದ್ಧ ದೊಡ್ಡ ಮಟ್ಟದಲ್ಲೇ ಆಗೋದು ಖಂಡಿತ ಯಸ್ ಇದಿಷ್ಟು ನನಗೆ ರಿಲೀಸ್ ಡೇಟ್ ಬಗ್ಗೆ ಅನಿಸಿದ ವಿಚಾರಗಳು ಮತ್ತು ಪೋಸ್ಟರ್ನಲ್ಲಿ ಕಂಡ ವಿಷಯಗಳು ಇದರ ಬಗ್ಗೆ ನಿಮ್ಮ ಅಭಿಪ್ರಾಯನ ತಪ್ಪದೆ ಕಮೆಂಟ್ನಲ್ಲಿ ತಿಳಿಸಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಬಾಯ್